ಆತ್ಮೀಯ ಮಿತ್ರರೆ ನಮಸ್ಕಾರ ನಿಮಗೆಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳುವ ಹೊತ್ತಿಗೆ ಸರಿಯಾಗಿ ನಾವು ತುಂಗಾರಾಧನೆಯಲ್ಲಿ ತೊಡಗಿದ್ದೀವಿ ನಿಮಗೆ ಗೊತ್ತಿದೆ ತುಂಗಾರಾಧನೆ ಅಂತಂದ್ರೆ ನಾವು ತುಂಗಭದ್ರಾ ನದಿ ಏನು ಹರಿತಾ ಇದೆ ಮಂತ್ರಾಲಯದಲ್ಲಿ ಅದನ್ನ ಸ್ವಚ್ಛ ಮಾಡುವಂತ ಕಾಯಕದಲ್ಲಿ ನಿರತವಾಗಿದ್ದೀವಿ ನೋಡುವಾಗ ತುಂಗಾರಾಧನೆ ಹಾಗೆ ಕಾಣ್ತಿರಲಿಲ್ಲ ಆದರೆ ಈಗ ಇಲ್ಲಿ ಒಳಗಿಳಿದಾಗ ನಾವೆಲ್ಲ ಸೇರ್ಕೊಂಡು ಎಷ್ಟು ಹಾಳು ಮಾಡಿದೀವಿ ಅಂತ ಗೊತ್ತಾಗುತ್ತೆ ಇನ್ಫ್ಯಾಕ್ಟ್ ಇಲ್ಲಿನ ಆಡಳಿತ ಮಂಡಳಿ ಘಟ್ಟವನ್ನು ತುಂಬಾ ಚೆನ್ನಾಗಿ ಇಟ್ಕೊಂಡಿದೆ ಎವ್ರಿಡೇ ಕ್ಲೀನ್ ಮಾಡ್ಸುತ್ತೆ ಎಲ್ಲ ಹೌದು ಆದರೆ ನದಿಯ ಆಳದಲ್ಲಿ ಇರುವಂತ ಕೊಳಕು ಕಾಣೋದು ಯಾರಿಗೆ ಹೇಳಿ ಅದು ನಾವೇ ಮಾಡಿರುವಂತ ಕೆಲಸ ನಾನು ತೋರಿಸ್ತೀನಿ ನಿಮಗೆ ನಾವು ಮಾಡಿರುವಂತ ಕೆಲಸ ಎಷ್ಟು ಕಠಿಣವಾಗಿದೆ ಅಂತ ಒಮ್ಮೆ ಬನ್ನಿ ನಾವು ಒಂದು ಸೀರೆ ಹಾಕಿದೀವಿ ಸೀರೆ ತೆಗೆಯೋದು ಬಹಳ ಸುಲಭ ಅನ್ಕೊಳ್ತೀವಲ್ಲ ಆ ಸೀರೆ ತೆಗೆಯೋದು ಎಷ್ಟು ಕಷ್ಟ ಆಗುತ್ತೆ ಅನೇಕ ವರ್ಷಗಳಿಂದ ಅಲ್ಲಿ ಬಿದ್ದಿರುವಂತ ಸೀರೆ ಮೇಲೆ ಮಣ್ಣು ಸಿಕ್ಕಾಕೊಂಡ್ರೆ ಅದನ್ನ ಎಳೆಯೋದು ಎಷ್ಟು ಕಷ್ಟ ಆಗಿರುತ್ತೆ ಯಾಕೆ ಒಂದು ನದಿ ಕ್ಲೀನ್ ಮಾಡೋದು ಸಾಹಸ ಅಂತ ತೋರಿಸ್ತೀನಿ ಬನ್ನಿ ಇದು ಸೀರೆಗಳ ಗಂಟು ಅದು ಒಳಗೆ ಸಿಕ್ಕಾಕೊಂಡಿದೆ ಸ್ವಲ್ಪ ಜಾಗಬಿಡಿ ಕಡೆ ಬಾ ಈ ತರ ಗಂಟು ಒಳಗೆ ಸೇರ್ಕೊಂಡಿದೆ ಅದ್ರ ಮೇಲೆ ಮಣ್ಣು ಕಲ್ಲು ಎಲ್ಲ ಕೂತಿರೋದ್ರಿಂದ ಇಷ್ಟು ಜನ ಹುಡುಗರು ಸೇರಿ ಎಳಿತಾ ಇದ್ರು ಕೂಡ ಅದು ಬರ್ತಿಲ್ಲ ಅಷ್ಟು ಎಳೆದ್ರೂ ಬರ್ತಿಲ್ಲ ಅದು ಆ ತರದ ಪರಿಸ್ಥಿತಿಯಲ್ಲಿ ನಿಮಿಷಗಳಿಂದ ಇದಕ್ಕೋಸ್ಕರ ಒದ್ದಾಡ್ತಾ ಇದ್ದೀವಿ ಅದು ಬರ್ತದೆ ಇಲ್ಲ ಈಗ ನಿಮ್ಗೆ ಅಂದಾಜಾಗಿರ್ಬೋದು ಯಾವ ತರ ಇದರ ಕೆಲಸ ನಡೆಯುತ್ತೆ ಅಂತ ನಾವು ಕೆಲಸ ಶುರು ಮಾಡಿ ಅರ್ಧ ಗಂಟೆ ಆಯ್ತು ಆಗ್ಲೇ ಉದ್ದಕ್ಕೂ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಈ ಸಂಗ್ರಹಿಸುವಂತ ಕೆಲಸವನ್ನ ಉದ್ದಕ್ಕೂ ಕಲೆಕ್ಟ್ ಮಾಡ್ತಿದೀವಿ ಒಂದು ಸ್ನಾನ ಘಟ್ಟ ಮೇನ್ ಘಟ್ಟ ಇದೆ ಮ್ಯಾಕ್ಸಿಮಮ್ ಜನ ಇಲ್ಲಿಗೆ ಬರ್ತಾರೆ ಈ ಜಾಗದಲ್ಲಿ ಒಂದಷ್ಟು ಜನ ಇದೀವಿ ಇಲ್ಲಿಂದ ಮುಂದಕ್ಕಿನ ಕೆಳಗಿನ ಹಂತದಲ್ಲಿ ಅಲ್ಲೊಂದಷ್ಟು ಜನ ಯುವ ಬ್ರಿಗೇಡ್ನ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ ಇನ್ನು ಮೇಲೆ ಹೆಣ್ಮಕ್ಕಳೇ ತುಂಬ ಸ್ನಾನ ಮಾಡುವಂಥ ಜಾಗದಲ್ಲಿ SNP ಕಾರ್ಯಕರ್ತರು ನಿಯೋಜಿತ ಪ್ರತಿಷ್ಠಾನದ ಕಾರ್ಯಕರ್ತರು ಅದರಿಂದ ಆಚೆಗೂ ಕೂಡ ಯುವ ಬ್ರಿಗೇಡ್ನ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ ಹೆಚ್ಚು ಕಡಿಮೆ ಇವತ್ತು ಈಗಾಗಲೇ ಒಂದು 300-350 ಜನ ಇದ್ದಾರೆ ಇನ್ನೊಂದು 100-150 ಜನ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಮೈಸೂರಿನಿಂದ ಹೊರಟೋದು ಈಗಲೂ ಇನ್ನೂ ದಾರಿಯಲ್ಲಿದ್ದಾರೆ ಅವ್ರು ಬರಬೇಕು ಒಟ್ಟಾರೆ ಸೇರಿದರೆ ಒಂದು 500-ಷ್ಟು ಕಾರ್ಯಕರ್ತರು ಆಗ್ಬೋದು ಬಹಳ ಜನ ನಾವು ಪೋಸ್ಟ್ ಹಾಕಿದ್ಮೇಲೆ ಫೋನ್ ಮಾಡಿಕೊಂಡು ನಾವು ಜಾಯ್ನ್ ಆಗ್ತೀವಿ ಅಂತ ತುಂಬ ಪ್ರೀತಿಯಿಂದ ಜಾಯ್ನ್ ಆದವರಿದ್ದಾರೆ ನಾನು ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಯಾಕೆ ಅಂತಂದರೆ ಈ ಕೆಲಸ ನಂದು ನಿಂದು ಅಂತ ಅಂದ್ಕೊಳ್ಳದೆ ನಾವೆಲ್ಲರದೂ ಕೂಡ ಅಂತ ನಾವು ಭಾವಿಸ್ಕೊಂಡು ಬಂದಿದ್ದೀವಿ ಅದು ಬಹಳ ವಿಶಿಷ್ಟವಾಗಿರುವಂಥ ಸಂಗತಿ ನಾನಿವತ್ತು ಇನ್ನೊಂದು 2-3 ಬಾರಿ ಆದರೂ ನಿಮ್ಮ ಜೊತೆ ಅಪ್ಡೇಟ್ಸ್ ಕೊಡ್ತೀನಿ ಏನೇನು ಆಗ್ತಿದೆ ಹೇಗೆ ಆಗ್ತಿದೆ ಅಂತ ಯಾಕೆ ಈ ಅಪ್ಡೇಟ್ ಅಂತಂದರೆ ನಾವೇನೋ ಮಾಡ್ತಾ ಇದ್ದೀವಿ ಅನ್ನುವಂಥ ದೃಷ್ಟಿಯಿಂದಲ್ಲ ಬಟ್ ಒಂದೇ ಒಂದು ಕಾರಣಕ್ಕೆ ನಾವು ಬಂದಾಗ ಇಲ್ಲಿ ಸ್ನಾನ ಮಾಡುವ ನೆಪದಲ್ಲಿ ಎಷ್ಟು ಹಾಳು ಮಾಡ್ತೀವಿ ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕಷ್ಟೇ ನಾವೇ ಹಾಳು ಮಾಡಿರೋದು ಇದು ಇನ್ಯಾರೂ ಅಲ್ಲ ಇದಕ್ಕೆ ಯಾರೂ ಕಾರಣರಲ್ಲ ಇದಕ್ಕೆ ಮಠ ಕಾರಣವೋ ಆಡಳಿತ ಮಂಡಳಿ ಕಾರಣವೋ ದೇವಸ್ಥಾನ ಕಾರಣವೋ ಅಂತ ಹೇಳಿದ್ರೆ ಇವ್ರು ಯಾರೂ ಅಲ್ಲ ಅವರೆಲ್ಲರೂ ಕ್ಲೀನಾಗಿಡುವಂಥ ಎಲ್ಲ ಪ್ರಯತ್ನ ಮಾಡಿರೋದು ಎಂಥವರಿಗೂ ಗೊತ್ತಾಗುತ್ತೆ ಬಟ್ ನದಿ ಒಳಗೆ ಬಿದ್ದಿರೋದಕ್ಕೆ ಕಾರಣ 100% ನಾವೇ ನಾನು ಮತ್ತು ನೀವು ತೀರ್ಥಕ್ಷೇತ್ರಕ್ಕೆ ಬಂದು ಅಪವಿತ್ರ ಮಾಡಿ ಬರ್ತೀವಿ ಒಂದ್ಸಲ ಎಲ್ಲರೂ ಕ್ಲೀನ್ ಮಾಡ್ತಾ ಇರೋ ಭಾಗಗಳನ್ನು ನೋಡ್ಕೊಂಡು ಬನ್ನಿ ನಾನು ಮತ್ತೆ ನಿಮ್ಗೆ ಇಲ್ಲೇ ಸಿಗ್ತೀನಿ ದಯವಿಟ್ಟು ಶ್ರೀಗಳೂರಲ್ಲಿ ಬಂದಾಗ ಹೆಚ್ಚು ಮಂದಿ ಬರಬಾರ್ದ್ರಪ್ಪ ಪ್ಲೀಸ್ ಪ್ರಕಾಶ ಯಾರು ಹೆಚ್ಚು ಅಲ್ಲಿ ಶ್ರೀಗಳ ಹಿಂದೆ ಏನು ಎಸ್ಪೆಷಲಿ ನಿಮಗೆ ಹೌದು 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 ದಾರಿ ಎಲ್ಲಿ ಧೀರ ನೋಡ್ತೀವಿ ಅದೇ ಚೆನ್ನಾಗಿ ಒಂದು ನಿಮಿಷ
ಮಿತ್ರರೇ ನೀವು ನೋಡ್ಕೊಂಬಂದ್ರಿ ಎಷ್ಟು ಕೆಲಸ ನಡೀತಿದೆ ಅಂತ. ಉದ್ದಕ್ಕೂ ಈ ದಡದ ಉದ್ದಕ್ಕೂ ನಡೀತಿದೆ. ಸ್ವಾಮೀಜಿಯವರು ಈಗ ತಾನೇ ಮಾತಾಡಿ ಹೋಗಿದ್ದ ಬೈಟನ್ನು ಕೂಡ ನೀವು ನೋಡಿದ್ರಿ. ಕಸ ತುಂಬ ಇದೆ, ಕೊಳಕು ತುಂಬ ಇದೆ. ಈ ಲೈನಲ್ಲಿ ನಿಂತ್ಕೊಂಡು ಹುಡುಗರು ಕೆಲಸ ಮಾಡ್ತಿದ್ದಾರೆ. ಆ ದಡದಲ್ಲೂ ಇಲ್ಲಿಂದ ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ, ಆ ದಡದಲ್ಲೂ ತುಂಬ ಕೆಲಸ ನಡೀತಿದೆ. ಈ ಉದ್ದಕ್ಕೂ ಕೂಡ ಹೆಚ್ಚು ಕಡಿಮೆ 500 ಜನ ಸೇರಿಕೊಂಡು ಏನು ಕೆಲಸ ಮಾಡ್ತಿದ್ದಾರೆ ಅದು ಬಹಳ ಖುಷಿ ಕೊಡುವಂಥ ಸಂಗತಿ ಅನಿಸುತ್ತೆ. ಅಂದರೆ ಬಹಳ ದಿನಗಳಾಗಿತ್ತು ನಾವು ಕೂಡ ಈ ಥರದ ಕೆಲಸದಲ್ಲಿ ನಿರತವಾಗಿದ್ದು. ಇದೊಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ನಾಳೆವರೆಗೂ ಈ ಕೆಲಸ ಮಾಡ್ತೀವಿ. ಇವತ್ತು ರಾತ್ರಿ ಒಂದು ಕ್ಯಾಂಪ್ ಫೈರ್ ಇದೆ, ಭಜನ್ಸ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ನಮಗೆ ಆಗುತ್ತೋ ಇಲ್ವೋ, ಬಟ್ ಒಂದು ಪ್ರಯತ್ನ ಅಂತೂ ಡೆಫಿನೆಟ್ಲಿ ಮಾಡ್ತೀವಿ. ಒಳ್ಳೊಳ್ಳೆ ಫೋಟೋಸ್ ಇದೆ. ಫೋಟೋಸ್ ಹೇಗೆ ಅಂತಂದರೆ ಅದು ನಾವು ಏನು ತಿಂಡಿ ತಿಂತಾ ಇರೋದು, ಊಟ ಮಾಡ್ತಿರೋದು, ಕ್ಲೀನಿಂಗ್ ಅಲ್ಲದೆ ಒಂದು ಫ್ಯಾಮಿಲಿ ಥರ ಯುವ ಬ್ರಿಗೇಡ್ ನಾವು ಸೇರ್ಕೊಂಡು ಮಾಡ್ತಿರೋದಂಥದ್ದು. ನಾನು ಸುಮ್ಮನೆ ನಿಮಗೆ ನೀರನ್ನು ತೋರಿಸ್ಬೇಕು ಅಂತ ಇದನ್ನು ತೊಗೊಂಡಿದ್ದೀನಿ ಅಷ್ಟೇ. ಈ ನೀರು ಇಟ್ ಈಸ್ ಫಾರ್ ಬೆಟರ್, ಇಲ್ಲಿ ಅಷ್ಟು ಕೊಳಕಿಲ್ಲ. ಇದರ ಒಂದು 4-5 ಪಟ್ಟಾದರೂ ಕೊಳಕು ನೀರಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಗಂಗಾ ಸ್ನಾನ ತುಂಗಾಪಾನ ಅಂತ ಕರೀತಾರೆ. ಗಂಗೆ ಸ್ನಾನ ಮಾಡಲಿಕ್ಕೆ, ತುಂಗೆ ಕುಡಿಲಿಕ್ಕೆ ಅಂತ. ಆದರೆ ಈ ನೀರನ್ನು ನೋಡಿದ್ರೆ ಅರ್ಥ ಆಗ್ಬೋದು ಪರಿಸ್ಥಿತಿ ಹೇಗಿರ್ಬೋದು ಅಂತ. ಇದೇನು ಕಾಣುತ್ತೋ ಇದು ಬೆಟರ್, ನಂಗೆ ಗೊತ್ತಿಲ್ಲ ಈ ಕ್ಯಾಮ್ರಾದಲ್ಲಿ ಇದ್ರ ಕಲರ್ ಗೊತ್ತಾಗುತ್ತೋ ಇಲ್ವೋ ಅಂತ. ಲಿಟ್ರಲಿ ಬ್ಲ್ಯಾಕ್ ಕಲರ್ ನೀರು ಆಗಿಬಿಟ್ಟಿದೆ ಇದು. ಬಹುಶಃ ಕೊಳಕು ನೀರು ಕೂಡ ಇದಕ್ಕೆ ಜಾಯ್ನ್ ಆಗ್ತಿದೆ ಅಂತ ನನಗೆ ಅನಿಸುತ್ತೆ. ಹೀಗಾಗಿ ಅಥಾರಿಟಿ ಕೂಡ ತುಂಬ ವಿಶೇಷವಾದ ಮುತುವರ್ಜಿಯನ್ನು ಇದರ ಕುರಿತಂತೆ ವಹಿಸಿ ಈ ಕೊಳಕು ನೀರಿನ STPಯಿಂದ ಹರಿಸ್ಕೊಂಡು ಈ ತುಂಗೆಯನ್ನು ನಾವು ಉಳಿಸ್ಕೊಳ್ಬೇಕು. ಈ ಪವಿತ್ರ ತುಂಗೆಯನ್ನು ಹಾಳು ಮಾಡ್ಕೊಳ್ತಾ ಹೋದರೆ ಯಾವ ಅರ್ಥವೂ ಇಲ್ಲ. ನೆತ್ತಿ ಮೇಲೆ ಸೂರ್ಯ ಬಂದಿದ್ದಾನೆ, ಆದರೆ ಉತ್ಸಾಹ ಮಾತ್ರ ಒಂದು ನಿಮಿತ್ತು ಕರಗ್ತಾ ಇಲ್ಲ. ಅಲ್ಲಿ ನೋಡಿ ಹೇಗಿದೆ ಅಂತಂದ್ರೆ ಮಣ್ಣೊಳಗೆ ಸೇರ್ಕೊಂಡು ಬಿಟ್ಟಿದೆ ಆ ಸೀರೆ. ಅದನ್ನ ಎಳಿಬೇಕು ಅಂತಂದ್ರೆ ಸಾಹಸ. ನೀವು ಕಾಣ್ತಾ ಇರ್ಬೋದು ಹೀಗೆ ಮಣ್ಣೊಳಗೆ ಸೇರ್ತಾ ಮರಳು ಅದರೊಳಗಿದೆ, ಅಷ್ಟು ವೈಟ್ ಇದೆ ಅದು. ಅಷ್ಟನ್ನ ತೆಗೆದು ಅದನ್ನ ಸಾಗಿಸಿ ಈ ದಡದಿಂದ ಆ ದಡಕ್ಕೆ ಒಯ್ಯಬೇಕು, ಅದೇ ದೊಡ್ಡ ಚಾಲೆಂಜ್ ಇರೋದು. ಅಲ್ಲಿ ತೊಗೊಂಡೋಗಿ ಟ್ರ್ಯಾಕ್ಟರ್ಗೆ ತುಂಬಿದ್ರೆ ಟ್ರ್ಯಾಕ್ಟರ್ನವರು ಅದನ್ನು ವಿಲೇವಾರಿ ಮಾಡ್ತಾರೆ. ಬಟ್ ಅಷ್ಟರವರೆಗೂ ನಮ್ಮ ಕೆಲಸ ಇದೆ. ನಾನು ಕೇಳ್ಕೊಳ್ಳೋದು ಒಂದು, ದೂರದಿಂದ ಬರುವಂಥ ನೀವು ದಯವಿಟ್ಟು ನದಿನ ಹಾಳು ಮಾಡಬೇಡಿ. ಮತ್ತು ಲೋಕಲ್ ಜನ ಯಾರ್ಯಾರು ನದಿ ತೀರದಲ್ಲಿದ್ದೀವೋ ನಮ್ಮ ನದಿನ ದಯವಿಟ್ಟು ನಾವು ಕಾಪಾಡಿಕೊಳ್ಳೋಣ. ಅಷ್ಟೇ ನಾನು ಹೇಳಲಿಕ್ಕೆ ಸಾಧ್ಯ ಆಗೋದು. ಮತ್ತು ಮಧ್ಯಾಹ್ನ ಊಟದ ಸಂದರ್ಭದಲ್ಲಿ ಬರ್ತೀವಿ, ಊಟ ಮಾಡುವಾಗ ಒಂದ್ಸಲ ನೋಡೋಣ ಎಷ್ಟು ಜನ ಕಾರ್ಯಕರ್ತರು ಎಷ್ಟು ಪ್ರೀತಿಯಿಂದ ಒಂದು ಕಡೆ ಸೇರ್ತಾರೆ. ಆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ. ನಮಸ್ಕಾರ.